ಸ್ನೇಹಿತರೆ, ಮತ್ತೊಮ್ಮೆ ತಮ್ಮನ್ನು ಬರಮಾಡಿಕೊಳ್ತಾ ಇದ್ದೇವೆ. ಎರಡನೇ ಕಾರ್ಯಕ್ರಮಕ್ಕೆ ಈಗ ನಾವು ತೆರಳುತ್ತಾ ಇದ್ದೇವೆ. ನಮ್ಮ ಯುವ ಕಲಾವಿದರು ಸಂಗೀತ ಮತ್ತು ನೃತ್ಯ ಎರಡೂ ಮಾಧ್ಯಮದಲ್ಲಿ ಹಲವಾರು ಕ್ರಿಯಾಶೀಲ ಪ್ರಯೋಗಗಳನ್ನು ವೇದಿಕೆಗೆ ತರ್ತಾ ಇರೋದ್ರನ್ನ ಬಗ್ಗೆ ಮಾಧ್ಯಮ ಗಮನಿಸ್ತಾ ಬಂದಿದೆ. ಆ ಯಶಸ್ವಿ ಪ್ರಯತ್ನಗಳಲ್ಲಿ ನಮ್ಮ ಯುವ ಕಲಾವಿದರು ಸಾಕಷ್ಟು ಅಧ್ಯಯನ ಸಂಶೋಧನೆಗಳನ್ನು ಕೂಡ ಮಾಡ್ತಾ ಬಂದಿರುವುದು ಮಾಧ್ಯಮದ ಬೆಳವಣಿಗೆಯ ದೃಷ್ಟಿಯಿಂದ ಬಹಳ ಒಳ್ಳೆಯ ಒಂದು ಆಶಯ ಅನ್ನುವಂತಹದ್ದನ್ನು ಕೂಡ ಒಪ್ಪಿಕೊಂಡಿದ್ದಾರೆ ವಿದ್ವಾಂಸರುಗಳು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಸಾದರಗೊಳ್ತಾ ಇದೆ. ಕೊಳಲು ವಾದನದಲ್ಲಿ ಬಹಳಷ್ಟು ಜನಪ್ರಿಯತೆ ಪಡೆದಿರುವಂತಹ, ಅದರಲ್ಲೂ ಮುಖ್ಯವಾಗಿ ನೃತ್ಯ ಮಾಧ್ಯಮಕ್ಕೆ ಕೊಳಲು ನುಡಿಸುವುದರಲ್ಲಿ ಬಹಳ ಬೇಡಿಕೆಯನ್ನು ಇರಿಸಿಕೊಂಡಿರುವಂತಹ ಪ್ರತಿಭಾವಂತ ಯುವ ಕೊಳಲು ವಿದ್ವಾಂಸ ಶ್ರೀ ವಿವೇಕ್ ಕೃಷ್ಣ ಅವರು ಮತ್ತು ಅವರ ಪತ್ನಿ ಶ್ರೀಮತಿ ಅರಣ್ಯ ಅವರು, ಈ ಇಬ್ಬರು ಕಲಾವಿದರು ದಂಪತಿಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹದ್ದು. ಅವರ ಪ್ರಕಾರ ಸಂಗೀತ ಅನ್ನುವಂತಹದ್ದು ಹೇಗಿರಬೇಕು ಅನ್ನುವಂತಹ ಯೋಚನೆಯನ್ನು ಮಾಡಿದಾಗ ಬರೀ ವಾದ್ಯಗಳೇ ಸಂಗೀತವೇ ಅಥವಾ ಬರೀ ಗಾಯನವೇ ಸಂಗೀತವೇ ಅನ್ನುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಂತಹ ಸಂದರ್ಭದಲ್ಲಿ ಇವೆಲ್ಲವನ್ನೂ ಮೀರಿದ್ದು ಸಂಗೀತ ಅನ್ನುವಂತಹ ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಅವರು ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ತಮ್ಮ ಪ್ರಮುಖ ಮಾಧ್ಯಮಗಳಾದಂತಹ ಕೊಳಲು ಮತ್ತು ನೃತ್ಯವನ್ನು ಒಟ್ಟಿಗೆ ವೇದಿಕೆಗೆ ತರುವಂತಹ ಒಂದು ಕಲ್ಪನೆಯನ್ನು ರೂಪಿಸ್ತಾರೆ. ಸಂಗೀತದ ಕಚೇರಿ ಮಾಧ್ಯಮದಲ್ಲಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂತಹದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಹೊಸ ಪ್ರಯತ್ನ ಸಾಕಷ್ಟು ಪ್ರದರ್ಶನಗಳನ್ನು ಕಂಡು ಮಾಧ್ಯಮದ ಮೆಚ್ಚುಗೆಯನ್ನು ಗಳಿಸಿರುವಂತಹದ್ದು. ಇವತ್ತು ಕೂಡ ವಿದುಷಿ ಶ್ರೀಮತಿ ಪಿ ರಮಾ ಅವರು ತಮ್ಮ ಉತ್ಸವದಲ್ಲಿ ಇಂತಹದ್ದೊಂದು ಹೊಸ ಪರಿಕಲ್ಪನೆ ವೇದಿಕೆಗೆ ಬರಲಿ ಎನ್ನುವಂತಹ ಆಶಯದಿಂದ ಅರಣ್ಯ ಮತ್ತು ವಿವೇಕ್ ದಂಪತಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಇವತ್ತು ಅರಣ್ಯ ಭರತನಾಟ್ಯ ಮಾಧ್ಯಮವನ್ನು ಪ್ರತಿನಿಧಿಸ್ತಾರೆ. ನೃತ್ಯಕ್ಕೆ ಗಾಯನ ಪ್ರಮುಖವಾದರೂ ಕೂಡ ಇವತ್ತಿನ ಇವರ ಕಚೇರಿ ಪರಿಕಲ್ಪನೆಯಲ್ಲಿ ಗಾಯನ ಇರೋದಿಲ್ಲ, ಆದರೆ ವಾದನಕ್ಕೆ ನರ್ತನ ಮಾಡಬೇಕು, ಕೊಳಲು ವಾದನಕ್ಕೆ ನರ್ತನ. ಆ ಹಿನ್ನೆಲೆಯಲ್ಲಿ ಸಾಹಿತ್ಯವನ್ನು ಗುರುತಿಸಿ ನರ್ತಿಸುವುದು ಒಂದು ಕಡೆಯಾದರೆ ವಾದನದಲ್ಲಿ ಸಾಹಿತ್ಯವನ್ನು ಗುರುತಿಸಿ ನರ್ತಿಸುವಂತಹ ಸವಾಲನ್ನು ನರ್ತಕಿ ಸ್ವೀಕರಿಸ್ತಾರೆ. ಹಾಗೆಯೇ ಕೊಳಲು ವಿದ್ವಾಂಸರು ಕೂಡ ನರ್ತಕಿ ಮಾಡುವಂತಹ ಸಂಚಾರಿಗಳು ಅಭಿನಯಗಳಿಗೆ ಸೂಕ್ತವಾದಂತಹ ಸಾಹಿತ್ಯದ ಹಿನ್ನೆಲೆಯನ್ನು ತನ್ನ ಸ್ವರಗಳ ಮುಖಾಂತರ ಕೊಡಬೇಕಾದಂತಹ ಸವಾಲನ್ನು ಅವರು ಕೂಡ ಸ್ವೀಕರಿಸಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ವಿನೂತನವಾದಂತಹ ಪ್ರಯೋಗ ಇದು ಅಂತ ಮಾಧ್ಯಮ ಒಪ್ಪಿಕೊಂಡಿದ್ದಾರೆ. ಉಳಿದಂತೆ ಅವರ ಕಾರ್ಯಕ್ರಮಗಳಿಗೆ ಭರತನಾಟ್ಯ ವಿಭಾಗಕ್ಕೆ ನಟುವಾಂಗದಲ್ಲಿ ವಿದ್ವಾನ್ ಕಾರ್ತಿಕ್ ದಾತಾರ್ ಇರ್ತಾರೆ, ಹಾಗೂ ಮೃದಂಗದಲ್ಲಿ ಹರ್ಷ ಸಾಮಗ ಇರ್ತಾರೆ. ಈ ಕಡೆ ಕೊಳಲು ಸಂಗೀತ ವಾದನಕ್ಕೆ ವಿವೇಕ್ ಕೃಷ್ಣ ಅವರ ಜೊತೆ ಹಿರಿಯ ವಿದ್ವಾಂಸರಾದಂತಹ ಆರ್ ದಯಾಕರ್ ಅವರು ವಯಲಿನ್ ವಾದನದಲ್ಲಿ ಜೊತೆಯಾಗ್ತಾರೆ, ಹಾಗೂ ವಿದ್ವಾನ್ ಎಸ್ ವಿ ಬಾಲಕೃಷ್ಣ ಅವರು ಮೃದಂಗ ವಾದನದಲ್ಲಿ ಜೊತೆಯಾಗ್ತಾರೆ. ಮತ್ತೊಮ್ಮೆ ಈ ಹೊಸ ಪ್ರಯೋಗದ ಪ್ರಸ್ತುತಿಗೆ ಎಲ್ಲ ಕಲಾವಿದರನ್ನು ಬಹಳ ಗೌರವದಿಂದ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಸಮಯ ಹೆಚ್ಚು ಆಗಿರೋದ್ರಿಂದ ಹೆಚ್ಚಿನ ವಿವರಣೆ ಬೇಡ ಅಂದ್ಕೊಂಡು ನಾವು ಐಟಮ್ಸ್ ಬಗ್ಗೆ ಹೇಳ್ತಾ ಹೋಗೋಣ ಅಂದ್ಕೊಂಡ್ವಿ. ಆರಂಭದಲ್ಲಿ ಈ ಕಾರ್ಯಕ್ರಮದ ಪ್ರಸ್ತುತಿ ಒಂದು ಸಾಂಪ್ರದಾಯಿಕ ಮಲ್ಲಾರಿ, ಇದು ಗಂಭೀರ ನಾಟರಾಗ ಮತ್ತು ಆದಿತಾಳದಲ್ಲಿ ಸಂಯೋಜನೆಗೊಂಡಿದೆ. ನಮ್ಮ ನಡುವೆ ಬಹಳ ಜನಪ್ರಿಯತೆಯನ್ನು ಪಡೆದಿರುವಂತಹ ಲಯ ವಿದ್ವಾಂಸರಲ್ಲಿ ಒಬ್ಬರಾದಂತಹ ವಿದ್ವಾನ್ ಜಿ ಗುರುಮೂರ್ತಿಯವರು ರಚಿಸಿರುವಂತಹ ಮಲ್ಲಾರಿ ಇದು. ಆ ಕೃತಿಯೊಂದಿಗೆ ಈ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಮಲ್ಲಾರಿ.
ಕತ್ತಿ ತೋಟಂ ಕತ್ತಿ ಗಿಡ ತೋಟಿ ಕತ್ತಿ ತೋಟಂ
ದೇವಾಲಯ ನೃತ್ಯ ಸಂಪ್ರದಾಯದಲ್ಲಿ ವಿದ್ವಾಂಸರು ಮಲ್ಲಾರಿಗಳಲ್ಲಿ 5 ವಿಧಗಳನ್ನು ಗುರುತಿಸ್ತಾರೆ. ಅವುಗಳಲ್ಲಿ ದೇವರಿಗೆ ಮಂಗಳ ಸ್ನಾನವಾಗುವಾಗ ನುಡಿಸುವಂತಹ ತೀರ್ಥ ಮಲ್ಲಾರಿ, ನೈವೇದ್ಯ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ತಳಿಗೈ ಮಲ್ಲಾರಿ, ಪೂರ್ಣ ಕುಂಭ ಸೇವೆ ಸಂದರ್ಭದಲ್ಲಿ ಕುಂಭ ಮಲ್ಲಾರಿ, ಮೆರವಣಿಗೆಯ ಆರಂಭದ ಸಂದರ್ಭದಲ್ಲಿ ತೇರ್ ಮಲ್ಲಾರಿ ಮತ್ತು ದೇವರ ಮೆರವಣಿಗೆ ಮುಖ್ಯ ಬೀದಿಯಲ್ಲಿ ಸಾಗುವಾಗ ಪುರಪಟ್ಟು ಮಲ್ಲಾರಿ. ಹೀಗೆ ಇವತ್ತು ಅರಣ್ಯ ಸಂಯೋಜನೆ ಮಾಡಿಕೊಂಡದ್ದು ತೇರ್ ಮಲ್ಲಾರಿ ಪರಿಕಲ್ಪನೆಯಲ್ಲಿ. ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವು ತೆರಳ್ತಾ ಇದ್ದೇವೆ. ಇದು ಸಂತ ತ್ಯಾಗರಾಜರ ಬಹಳ ಜನಪ್ರಿಯ ಕೀರ್ತನೆ ನಗುಮೋಮು ಗನಲೇನಿ. ಈ ಕೃತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಭಾಗವಾಗಿ ಪ್ರಸ್ತುತಪಡಿಸಲಾಗುತ್ತೆ. ಅಂದರೆ ಸಂಗೀತ ಕಚೇರಿಗಳಲ್ಲಿ ಲಯವಾದ್ಯ ಕಲಾವಿದರಿಗೆ ತನಿ ಅವಕಾಶ ನೀಡುವ ಪರಿಕಲ್ಪನೆಯಲ್ಲಿ ಈ ಕೃತಿ ಸಾದರಗೊಳ್ಳಲಿದೆ. ಅಂದರೆ ಈ ಕೃತಿಯ ಕೊನೆಯಲ್ಲಿ ಸ್ವರ ಮತ್ತು ಜತಿಗಳ ವಿನ್ಯಾಸವನ್ನು ಅಳವಡಿಸಿಕೊಂಡು ನರ್ತಿಸಲಾಗುತ್ತದೆ. ಇನ್ನು ಈ ಒಂದು ಕೃತಿಯ ಬಗ್ಗೆ ಹೆಚ್ಚಿನ ವಿವರ ಕೊಡೋದಕ್ಕಿನ್ನ, ಆ ಒಂದು ಸಂದರ್ಭದಲ್ಲಿ ತ್ಯಾಗರಾಜರು ತನ್ನ ಆರಾಧ್ಯ ದೈವಕ್ಕೆ ಮಾಡುವಂತಹ ಪ್ರಾರ್ಥನೆಯ ಸಂದರ್ಭವನ್ನು ಅರಣ್ಯ ನರ್ತಿಸುವಾಗ ನೀವು ಗುರುತಿಸಬಹುದೇನೋ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಭಾಗವನ್ನು ತಮ್ಮ ಗಮನಕ್ಕೆ ತರೋಕ್ಕೆ ಹೇಳ್ತಾ ಇದ್ದೇನೆ. ತ್ಯಾಗರಾಜರು ತನ್ನ ಪ್ರಭುವನ್ನು ಕೇಳ್ಕೊಳ್ತಾರೆ, ನಿನ್ನ ಪರಿಚಾರಕ ತಂಡದ ಸದಸ್ಯರು ಪ್ರತಿದಿನ ನಿನ್ನ ಕೆಲಸ ಕಾರ್ಯಗಳ ಬಗ್ಗೆ ನಿನಗೆ ಮಾಹಿತಿ ನೀಡಬೇಕು, ಆದರೆ ನನ್ನನ್ನು ಪರಿಪಾಲಿಸಬೇಕೆಂಬ ನಿನ್ನ ಕರ್ತವ್ಯವನ್ನು ಅವರು ಯಾರೂ ನಿನಗೆ ನೆನಪಿಸಿಲ್ಲ ಅಂದರೆ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ನಿನಗನ್ಸೋದಿಲ್ವೇ? ನಿನ್ನ ವಾಹನ ಗರುಡ ನಿನ್ನ ಆಜ್ಞೆಗಳನ್ನು ಸರಿಯಾಗಿ ಪಾಲಿಸುತ್ತಿಲ್ಲ ಅನ್ನಿಸುತ್ತದೆ ಸ್ವಾಮಿ. ಅದಕ್ಕೆ ಅವನು ಭೂಲೋಕದಲ್ಲಿರುವ ನಿನ್ನ ಭಕ್ತರ ಮೊರೆಯನ್ನು ಕೇಳಿ ನಿನಗೆ ತಲುಪಿಸಲು ಭೂಲೋಕ ವೈಕುಂಠದಿಂದ ಬಹಳ ದೂರದಲ್ಲಿದೆ ಅನ್ನುವ ಸಬೂಬನ್ನು ನೀಡುತ್ತಾ ತನಗೆ ತಾನೇ ತನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುತ್ತಿರಬಹುದಲ್ಲವೇ ಎನ್ನುವಂತಹ ಪ್ರಶ್ನೆಗಳನ್ನು ತನ್ನ ಪ್ರಭುವಿಗೆ ತ್ಯಾಗರಾಜರು ಮಾಡುವಂತಹ ಒಂದು ಭಾಗವನ್ನು ನೀವು ಅರಣ್ಯ ಅವರ ಅಭಿನಯದಲ್ಲಿ ಗುರುತಿಸ್ಬೋದು. ಸಂತ ತ್ಯಾಗರಾಜರ ಕೃತಿ ನಗುಮೋಮು ಗನಲೇನಿ, ರಾಗ ಅಭೇರಿ, ಆದಿತಾಳ.
ಕುತ ಕದಿ ಕುತ ಕತ ಧಿಂ ಗಿಂಡ ತೊಂಟ ಕ ಅಣ್ಣ ಕ ಧಿಂ ಅದೇ ತ ಕ ಅಣ್ಣ ಕ ಧುಂ ದ ಅಧಿ ಅದ ಕ ಅಣ್ಣ ಕ ಚುಂ ಅದ ಧಿಂ ಧಿ ನ ಓ ಅದ ಕಣ್ಣ ಕ ಝುಂ ದೇ ತ ಕಣ್ಣ ಕ ಝುಂ ದ ಧಿ ತ ಕಣ್ಣ ಕ ಝುಂ ದ ಧಿಂಗಿ ನ ತುಂ ತ ಕಣ್ಣ ಕ ಝುಂ ದಿ ತ ಕಣ್ಣ ಕ ಝುಂ ದ ಧಿ ಅದ ಕಣ್ಣ ಕ ಝುಂ ದ ಧಿಂಗಿ ನ ತುಂ ತ ಕಣ್ಣ ಕ ಝುಂ ದೇ ತ ಕಣ್ಣ ಕ ಝುಂ ದ ಧಿ ತ ಕಣ್ಣ ಕ ಝುಂ ದ ಧಿಂಗಿ ನ ತುಂ ತ ಕಣ್ಣ ಕ ಝುಂ ದೇ ತ ಕಣ್ಣ ಕ ಝುಂ ದ ಧಿ ತ ಕಣ್ಣ ಕ ಝುಂ ದ ಧಿಂಗಿ ನ ತುಂ ತ ಕಣ್ಣ ಕ ಝುಂ ದೇ ತ ಕಣ್ಣ ಕ ಝುಂ ದ ಧಿ ತ ಕಣ್ಣ ಕ ಝುಂ ದ ಧಿಂಗಡ ದಗ ದರಗಡ ತುಂ ತ ಕಣ್ಣ ಕ ಝುಂ ದೇ ತ ಕಣ್ಣ ಕ ಝುಂ ದ ಧಿ ತ ಕಣ್ಣ ಕ ಝುಂ ದ ಧಿಂಗಡ ದಗ ದರಗಡ ತುಂ ತ ಕ ಝುಂ ದ ಕಡುಂ ದ ಕರುಂ ಗಿಂಡ ತುಂ ತಕ್ಕ ಝುಂ ದಕ್ಕಡುಂ ದಕ್ಕರುಂ ತರಗಿಡ ತುಂ ತಕ್ಕ ಝುಂ ದಕ್ಕಡುಂ ದಕ್ಕರುಂ ಗಿಂಡ ತುಂ ತಕ್ಕ ಝುಂ ದಕ್ಕಡುಂ ದಕ್ಕರುಂ ತರಗಿಡ ತುಂ ತಕ್ಕ ಝುಂ ಗಿಂಡ ತುಂ ದಕ್ಕಡುಂ ಗಿಂಡ ತುಂ ದಕ್ಕಣುಂ ಗಿಂಡ ತುಂ ದಕ್ಕ ಧೀಂ ಗಿಂಡ ತುಂ ತಾಂ ಗಿಂಡ ತುಂ ಧೀಂ ಗಿಂಡ ತುಂ ತುಂ ಗಿಂಡ ತುಂ ತಾಂ ದ ತಾಂ ಧೀಂ ದಿ ಗಿಂಡ ತುಂ ತಾಂ ಧೀಂ ದಿ ಗಿಂಡ ತುಂ ತಾಂ ಧೀಂ ದಿ ಗಿಂಡ ತುಂ ತಾಂ ದ ತಾಂ ಧೀಂ ತುಂ ತದ್ದಿ ಗಿಂಡ ತುಂ ತಾಂ ಧೀಂ ತಕ್ಕ 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 ತಕ್ಕ
ತರಗಡದ ಗಿಣ್ಣ ತುಂ ತಾಂ ಧೀಂ ತರಗಡದ ಗಿಣ್ಣ ತುಂ ತಾಂ ತರಗಡದ ಗಿಣ್ಣ ತುಂ ಧೀಂ ಗಿಣ್ಣ ತುಂ ತ ಧೀಂ ಗಿಣ್ಣ ತುಂ ತ ಧೀಂ ಗಿಣ್ಣ ತುಂ ತರಿ ತಕ್ಕ ಚುಂಡು ತುಂ ತರಿ ತಕ್ಕ ಚುಂಡು ದ ರಿ ತರಿ ತಣ್ಣ 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 ಚುಂಡು ತಕ್ಕಡ ತಗ ದರಗಿಡದು
ಈ ಕಾರ್ಯಕ್ರಮ ಇನ್ನೊಂದು ಕೃತಿಯೊಂದಿಗೆ ಸಂಪನ್ನವಾಗುತ್ತೆ. ನಂತರ ಶ್ರೀಮತಿ ಪದ್ಮಾ ಮುರುಳಿ ಅವರ ತಂಡದ ಪ್ರದರ್ಶನವನ್ನು ನಾವು ವೇದಿಕೆಗೆ ತರೋರಿದ್ದೇವೆ. ಈ ಕಾರ್ಯಕ್ರಮದ ಕೊನೆಯ ಕೃತಿಯಾಗಿ ಕಲಾವಿದರು ಆರಿಸಿಕೊಂಡಿರುವಂತಹದ್ದು ಒಂದು ದೇವಿ ಸ್ತುತಿ. ಇದನ್ನು ಶ್ರೀ ಅಗಸ್ತ್ಯರು ರಚಿಸಿದ್ದಾರೆ ಎನ್ನುವುದೇ ಈ ಕೃತಿಯ ಪಾರಂಪರಿಕತೆಯನ್ನು ಸೂಚಿಸುತ್ತದೆ. ಶ್ರೀ ರಾಜರಾಜೇಶ್ವರಿಯಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರುವಂತಹ ಭಕ್ತ ತನ್ನನ್ನು ಉದ್ಧರಿಸಿದ ಶ್ರೀಚಕ್ರ ರಾಜ ಸಿಂಹಾಸನೇಶ್ವರಿಯಾದ ಶ್ರೀ ಲಲಿತಾಂಬಿಕೆ ಭುವನೇಶ್ವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಭಾವ ಇಲ್ಲಿದ್ದು ದೇವಿಯನ್ನು ಹಲವು ರೂಪಗಳಲ್ಲಿ ಸ್ತುತಿಸಲಾಗಿದೆ. ಶ್ರೀ ಅಗಸ್ತ್ಯರ ರಚನೆ ಶ್ರೀಚಕ್ರ ರಾಜ ಸಿಂಹಾಸನೇಶ್ವರಿ ಶ್ರೀ ಲಲಿತಾಂಬಿಕೆ, ರಾಗಮಾಲಿಕೆ ಆದಿತಾಳ. Thank you.
ಈ ಒಂದು ಹೊಸ ಪರಿಕಲ್ಪನೆ ತಮ್ಮೆಲ್ರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕಲಾವಿದರಿಗೆ ಅಭಿನಂದನೆಗಳನ್ನ ಸಲ್ಲಿಸುವಂತಹ ಸಂದರ್ಭ. ಅದಕ್ಕಾಗಿ ವಿದುಷಿ ಶ್ರೀಮತಿ ಪುಸ್ತಕಂ ರಮಾ ಅವರನ್ನು ನಾನು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ಅವರು ವೇದಿಕೆಗೆ ಬಂದು ಈ ಎಲ್ಲ ಕಲಾವಿದರಿಗೂ ಸಂಸ್ಥೆಯ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅನ್ನುವಂತಹ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಸಾದರಪಡಿಸಿದಂತಹ ಶ್ರೀಮತಿ ಅರಣ್ಯ ವೇದಿಕೆಗೆ ಬರಬೇಕು ಅನ್ನುವಂತಹ ವಿನಂತಿ ನನ್ನದು. ಹಾಗೆಯೇ ಈ ಪರಿಕಲ್ಪನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವಂತಹ ಅರಣ್ಯ ಅವರ ಪತಿ ವಿದ್ವಾನ್ ವಿವೇಕ್ ಕೃಷ್ಣ ದಯಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವಿದ್ವಾನ್ ಆರ್ ದಯಾಕರ್ ಸರ್ ಅವರು ದಯಮಾಡಿ ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು. ವಿದ್ವಾನ್ ಎಸ್ ವಿ ಬಾಲಕೃಷ್ಣ ಅವರನ್ನು ನಾನು ನಮ್ಮ ಗೌರವ ಸ್ವೀಕಾರಕ್ಕೆ ವಿನಂತಿಸ್ತಾ ಇದ್ದೇನೆ. ವಿದ್ವಾನ್ ಹರ್ಷ ಸಾಮಗ ಅವರು ದಯಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆಯೇ ವಿದ್ವಾನ್ ಕಾರ್ತಿಕ್ ದಾತಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಗೌರವವನ್ನು ಸಲ್ಲಿಸ್ತಾ ಇರುವಂತಹದ್ದು. ಮತ್ತೊಮ್ಮೆ ಈ ಎಲ್ಲ ಕಲಾವಿದರಿಗೂ ಕೂಡ ಸಂಸ್ಥೆಯ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ಬೆಳಗಿನ ಅವಧಿಯ ಕೊನೆಯ ಪ್ರಸ್ತುತಿಗೆ ನಾವೀಗ ತೆರಳುತ್ತಾ ಇದ್ದೇವೆ. Good afternoon to one and all present here. On behalf of Flute and Feet Academy, me and Vivek immensely thank Vidushi P. Rama and all the entire team of Nirantaram and Sangeeta Samramam for giving us this wonderful opportunity to showcase our unique conceptualized presentation, Flute and Feet. Hope you've all enjoyed. Thank you so much for being a part of this. And also thank all the musicians who've been a wonderful support to us for this entire show. Thank you so much.